ಆಸ್ಪತ್ರೆಗಳು ಸೋಂಕಿತರ ಜೊತೆಗೆ ಊಟ ಅವರ ಜೊತೆಗೆ ವಾಸ ಮಾರ್ಗಸೂಚಿ ಪಾಲನೆ ಇಲ್ಲ ಇದು ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆ ಸರ್ಕಾರಿ ಕರ್ಮಕಾಂಡ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ दिन कड़े सोंक जास्ती आगता है अंतारे निर्लक्ष यार कोविड आस्पत्र असलिगे ऐन आगता है गोता न्यूज 18 बिच्चिड़ता है सरकारी आस्पत्र असली कथे सोंक है अद याव तर इल्ली निर्लक्ष यार असलिगे कोविड आस्पत्र ऐन आगता है न्यूज 18 सरकारी कोविड केयर सेंटर आस्पत्र निर्लक्ष्य बिच्चिटिदे बेंगलूरु ईएसआई आस्पत्र कर्मकांड आस्पत्र सोंकितरिगे सरियाद चिकित्से इल्ला सोंकितर जोतेगे संबंधिकरू वास प्रोटोकॉल प्रकार ई तर एल्ला बरंगिल्ल कोविड वार्डगे सोंकितर मात्र अल्ली इरबेकु ट्रीटमेंट पड्कोळ्ळबेकागुत्ते राजाजीनगर ईएसआई आस्पत्र स्थितियन्न निम्मुंदे तेरेदिड्तीवि ओंदे बेड्नल्लि सोंकितरु इद्दारे अवर संबंधिगळु इद्दारे मास्क इल्ला मातुकते हरट इल्ला जोरागि नडेयता इदे ओंदे कडे ऊट तिंडि माड्ता इद्दारे पीपी किट कूड इल्लदे सिब्बंदियल्लि संचार माड्तारे ओळगडे सोंकिन वाहन आग्ता इदेया हागाद्रे वाहक आग्ता इदेया न्यूज 18 रियालिटी चेक नल्लि एल्ल विचार बटा बयलिगे बंदिदे इष्टादरू कूड अल्लि जागृति मूडिसुवंत प्रयत्नगळु आगिल्ल कोविड वार्ड अंत ओंदु बोर्ड हाकिदारे अदु नेप मात्रक्के ಸೋಂಕಿತರು ಈ ಆಸ್ಪತ್ರೆಗಳಲ್ಲಿ ಎಚ್ಚೆತ್ತುಕೊಳ್ಳತಾ ಇಲ್ಲ ಇವರಿಗೆ ಜಾಗೃತಿ ಮೂಡಿಸ್ತಾ ಇರೋರು ಕೂಡ ಯಾರು ಕಾಣಿಸ್ತಾ ಇಲ್ಲ ನೋಡಿ ದೃಶ್ಯ ಒಂದರಲ್ಲಿ ತೋರಿಸ್ತಾ ಇದೀವಿ ಸೋಂಕಿತರ ಅಲೆದಾಟ ಹೇಗಿದೆ ಅಂತ ಇವರೆಲ್ಲ ಪಾಸಿಟಿವ್ ಪೇಷಂಟ್ ಗಳು ಸರಿಯಾಗಿ ಮಾಸ್ಕ್ ಅನ್ನು ಹಾಕಿಲ್ಲ ಅಲ್ಲಿ ಸಿಬ್ಬಂದಿ ಎಲ್ಲ ಇದ್ದಾರೆ ಅವರೆಲ್ಲ ಪಿಪಿ ಕಿಟ್ ಅನ್ನು ಹಾಕಿಲ್ಲ ಆರಾಮಾಗಿ ಹೊರಗಡೆ ಓಡಾಟ ಮಾಡ್ಕೊಂಡಿದ್ದಾರೆ ಸೋಂಕಿತ ವ್ಯಕ್ತಿಗಳು ಬಿಂದಾಸಾಗಿ ಇನ್ನು ಹೊರಗಡೆನೇ ಬಂದು ಕೂತಿದ್ದಾರೆ ಇದು ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಒಳಗಡೆ ಮತ್ತೆ ಹೊರಗಡೆ ಕಂಡುಬಂದಂತ ದೃಶ್ಯಾವಳಿಗಳು ಈ ದೃಶ್ಯ ಎರಡರಲ್ಲಿ ತೋರಿಸ್ತಾ ಇದೀವಿ ಓಕೆ ಅಲ್ಲಿ ಒಳಗಡೆ ಯಾವ ತರ ಚಿತ್ರಣ ಇದೆ ಅಂತ ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಈ ವಾರ್ಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸೋಂಕಿತರು ಇರ್ತಾರಲ್ಲ ಆ ವಾರ್ಡ್ ಅಲ್ಲಿ ಸಿಬ್ಬಂದಿ ಹೋಗಬಹುದು ಪಿಪಿ ಕಿಟ್ ಹಾಕೊಂಡು ಹೋಗಬೇಕು ಅದರ್ವೈಸ್ ಈ ಸೋಂಕಿತರ ಕಡೆಯವರಿಗೆ ಯಾರಿಗೂ ಕೂಡ ಅಲ್ಲಿ ಪರ್ಮಿಷನ್ ನೇ ಇರೋದಿಲ್ಲ ಒಳಗಡೆ ಹೋಗೋದಕ್ಕೆ ಆದ್ರೆ ಇಲ್ಲಿ यार सोंकितर और मन बंद हम बे आरइके पैस्थिति इन दृश्य मूर नो पति जो पति आराम सर हाकि नोड़ता सोंकितर जो संबंधिक दृश्य नाल्कुरल्लि तोरिस्ता इद्दीवि सोंकित व्यक्ति होरगडे होगोदु अंद्रे ऊटक्कागि पलायन माडोदु बेड् एल्ल खाली खाली अल्लि सोंकितरु माय आगिबिट्टिद्दारे इल्लि हेळोरु इल्ल केळोरु इल्ल हिंगाद्रे कोरोना मत्तष्टु व्यापकवागि हरडुत्ता इल्ल दृश्य इदरल्लि ऊट नीडोनिगे किट् इल्ल अंद्रे पीपी किट् हाकोंडु बरबेकागुत्ते सोंकितर वार्ड्गे होगुवंत टैम् नल्लि आद्रे नोडि एष्टु आरामागि होग्ता इद्दारे ऊट कोडोरु पाप इवरु इवरिगे अल्लि रक्षणे इल्ल इन दृश्य आरल तोरस्ता यार बेकादरू होगबहुदु हेळोरिल्ला केळोरिल्ला बेड्डेल्ला खाली खाली एद्दु होद्रू कूड अल्ली एनु एत्ता एल्लिगे होग्ता इद्दीरा सरिया मास्क हाकोंडिद्दीरा इल्लवा एन केळोरे गति इल्ल अल्ली ऊट इल्ले कोड्तारा अम्मा ऊट इल्ले कोड्तारा ಇಬ್ಬರು ಪೇಷಂಟ್ ಅಟೆಂಡರ್ಗೂ ನಿಮಗೆ ಇಬ್ಬರು ಕೊಡ್ತಾರಾ ಅವರಿಗೆ ಎಷ್ಟು ಕೊಡ್ತಾರಾ ಇಬ್ಬರಿಗೆ ಕೊಡೋದು ಹಾ ನಾನು ವೈಚಾರ ಬಿಟ್ಟಿದೆ ಯಾರು ಇಲ್ಲ ಅಂತ ಹೇಳಿದಕ್ಕೆ ಹಾ ಇಬ್ಬರನಲ್ಲಿ ಯಾರು ಇಲ್ಲ ಇದ್ರೆ ಚಾಗಿದ್ರೆ ಕೊಡ್ತಾರೆ ಇಲ್ಲಾದ್ರೆ ಓಕೆ ಯಾರು ನಿಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಿರಲ್ಲ ನಿಮಗೆ ಏನು ಹೆಚ್ಚು ಕಮ್ಮಿ ಆದ್ರೆ ಹೆಂಗೆ ಅಲ್ಲ ನಿಮಗೆ ಅವರ ಪೇಷಂಟ್ ಅಲ್ಲ ನಿಮಗೆ ಕೋವಿಡ್ ಬಂದ್ರೆ ಹೆಂಗೆ ಅವರಿಂದ ಅಂತ ಅವರು ನಾನು ತಿನ್ನಲ್ಲ ಅಲ್ಲ ಜೊತೆಗೆ ಕೂತ್ಕೊಂಡಿದ್ದಿರಲ್ಲ ಪಿಪಿ ಇದೆಲ್ಲ ಹಾಕೊಂಡಿಲ್ಲ ಹಾಗಾಗಿ ಓಕೆ ನೀ ಹಿಂದಗಡೆ ಹೋಗಿ ಸಮಸ್ಯೆ ಆಗುತ್ತೆ ನಿಮಗೆ ಗೊತ್ತು ಇನ್ನ ಹೊರಗೆ ನೆಸ್ಸೆ ಅಂದ್ರೆ ಇಲ್ಲಿ ಇರಲ್ಲ
ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಥಳದಲ್ಲಿ ನಮ್ಮ ರಿಪೋರ್ಟರ್ ದಶರಥ್. ದಶರಥ್, ನೀವು ಮಾತನಾಡಿದಂತ ಟೈಮ್ನಲ್ಲಿ ಅವರ ಅಸಹಾಯಕತೆ ನಮಗೆ ಅರ್ಥ ಆಯಿತು. ನನ್ನ ಗಂಡನನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ, ಬಂದಿದ್ದೀನಿ ಅಂತ. ಆದರೆ ಪ್ರೋಟೋಕಾಲ್ ಪ್ರಕಾರ ಹಾಗಿಲ್ಲ. ಕೊರೋನಾಗಿದೆಲ್ಲ ಮಾನವೀಯ ಸಂಬಂಧಗಳೆಲ್ಲ ಅರ್ಥ ಆಗಲ್ಲ. ಯಾರು ನೋಡ್ಕೊಳ್ಳೋಕಿದ್ದಾರೆ ನೋಡ್ಕೊಳ್ಳೋಕಿಲ್ಲ ಅಂತ. ಅಲ್ಲಿ ಅವ್ಯವಸ್ಥೆ ಆಗರ ಆಗಿರೋದು ನೀವು ಹೋದಂತ ಟೈಮ್ನಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದೆ. ಅಂದ್ರೆ ಅಷ್ಟು ಬೇಜವಾಬ್ದಾರಿತನನ ಯಾರು ಹೇಳೋರು ಕೇಳೋರು ಇಲ್ವಾ ಅಲ್ಲಿ? ಖಂಡಿತ ಇಲ್ಲ ಶರ್ಮಿತಾ. ಈ ಕೋವಿಡ್ ಕೇರ್ ಸೆಂಟರ್ ಅಂತ ಹೇಳಿದ್ರೆ ಕೋವಿಡ್ ರೋಗಿಗಳು ದಾಖಲಾಗ್ತಾರೆ, ಗುಣಮುಖರಾಗ್ತಾರೆ ಅಂತೇಳಿ ಎಲ್ಲರೂ ನಂಬ್ಕೊಂಡಿರ್ತಾರೆ. ಆದರೆ ಈ ಕೋವಿಡ್ ಕೇರ್ ಸೆಂಟರ್ಗಳು ಅವರ ಇಡೀ ಕುಟುಂಬಕ್ಕೆ ಕೋವಿಡನ್ನು ಹಂಚುವಂಥ ವಾಹಕ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದಾವೆ. ಇಲ್ಲಿ ಬರುವಂಥ ಪ್ರತಿ ರೋಗಿಗಳ ಜೊತೆಗೆ ಸಂಬಂಧಿಕರು ಅಲ್ಲೇ ವಾಸ ಮಾಡ್ತಾರೆ, ಊಟ ಮಾಡ್ತಾರೆ, ಊಟ ತಿನ್ನಿಸ್ತಾರೆ, ಕೈತುತ್ತನ್ನು ಕೊಡ್ತಾರೆ. ಜೊತೆಗೆ ಸೋಂಕಿತ ಅಡ್ಮಿಟ್ ಆಗಿದ್ದಂಥ ಬೆಡ್ ಮೇಲೆ ತಟ್ಟೆಯನ್ನಿಟ್ಟು ಅವ್ರ ಜೊತೆಯೇ ಸಹಭೋಜನ ಮಾಡ್ತಾರೆ. ಅದರೆಲ್ಲದಕ್ಕಿಂತ ಅತಿದೊಡ್ಡ ಡೇಂಜರಸ್ ಥಿಂಗ್ ಅಂತ ಹೇಳಿದ್ರೆ ಅಡ್ಮಿಟ್ ಆಗಿರುವಂಥ ಕೋವಿಡ್ ರೋಗಿ ಕೂಡ ಇಡೀ ಆಸ್ಪತ್ರೆ ಆವರಣವೆಲ್ಲ ರೌಂಡ್ ಆಗ್ತಾನೆ. ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ, ಮನಸ್ಸಿಗೆ ಬಂದಂತೆ ಓಡಾಡ್ಬೋದು, ಮನಸ್ಸಿಗೆ ಬಂದಲ್ಲಿ ಕೂರ್ಬೋದು, ನಿಲ್ಬೋದು, ಫೋನಲ್ಲಿ ಮಾತಾಡ್ಬೋದು, ಹೊರಗಡೆ ಕ್ಯಾಂಟೀನ್ ಹತ್ರ ಬಂದು ಪಾರ್ಸಲ್ ತಗೊಂಡು ಆವರಣದ ಮುಂದೆ ಕೂತ್ಕೊಂಡು ತಿನ್ಬೋದು. ಹಾಗಾದರೆ ಕೋವಿಡ್ ರೋಗಿಗಳಿಗೆ ಪಾಲಿಸಬೇಕಾದ ನಿಯಮಗಳು ಕೇವಲ ಸರ್ಕಾರದ ಸುತ್ತೋಲೆಗಳಲ್ಲಿ, ಸರ್ಕಾರದ ಆದೇಶಗಳಲ್ಲಿ ಮಾತ್ರ ಉಳಿದಿದೆ ಅನ್ನೋದಕ್ಕೆ ಇದೊಂದು ತಾಜಾ ನಿದರ್ಶನ. ನಾನು ESI ಆಸ್ಪತ್ರೆ ಮುಂದೆನೇ ಇದ್ದೀನಿ. ಈ ಆವರಣದಲ್ಲಿ ಸಾಕಷ್ಟು ಜನ ಓಡಾಡ್ತಿದ್ದಾರೆ. ಇದರಲ್ಲಿ ಯಾರು ಕೋವಿಡ್ ಸೋಂಕಿತರು, ಯಾರು ನಾನ್ ಕೋವಿಡ್ ಪೇಷಂಟ್ಗಳು ಅನ್ನೋದನ್ನು ಗುರುತಿಸಲಿಕ್ಕೆ ಅಸಾಧ್ಯ. ಯಾಕೆಂದರೆ ಇಲ್ಲಿ ಎಲ್ಲರೂ ಕೂಡ ಅನಾಯಾಸವಾಗಿ ಓಡಾಡ್ಬೋದು, ಅವರ ವಾರ್ಡ್ಗಳನ್ನು ಬಿಟ್ಟು ಆಚೆ ಬರ್ಬೋದು. ಸಾಧ್ಯವಾದರೆ ಹತ್ತಿರ ಇದ್ದರೆ ಮನೆಗೂ ಕೂಡ ಹೋಗಿ ಬಂದುಬಿಟ್ಟರೂ ಕೂಡ ಯಾರೂ ಇಲ್ಲಿ ಗುರುತು ಹಿಡಿಯೋದಿಲ್ಲ, ಪರಿಚಯನೂ ಹಿಡಿಯೋದಿಲ್ಲ. ಕೋವಿಡ್ ರೋಗಿಗಳ್ಯಾರು, ನಾರ್ಮಲ್ ರೋಗಿಗಳ್ಯಾರು, ಅಥವಾ ಜನಸಾಮಾನ್ಯರು ಯಾರು, ಪೇಷಂಟ್ ಅಟೆಂಡರ್ಗಳ್ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೋಂಕಿತ ಬಂದು ಊಟ ಮಾಡ್ತಾನೆ, ಮಾತಾಡ್ತಾನೆ, ಕೂತ್ಕೊಂಡು ಹೋಗ್ತಾನೆ. ಸೊ ಅಲ್ಲಿ ಎಷ್ಟು ಕಡೆ ಓಡಾಡಿದ್ರು ಕೂಡ ಅಷ್ಟು ಡೇಂಜರಸ್ ಎಲ್ಲ ಕೋವಿಡ್ ಸೋಂಕನ್ನು ಹರಡ್ತಾ ಹೋಗ್ತಾನೆ. ಆದರೆ ಇದು ಯಾವುದೂ ಕೂಡ ಗಮನಕ್ಕೆ ಬರ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಎರಡು ಲೋಪಗಳು ಎದ್ದು ಕಾಣಿಸ್ತಾ ಇದೆ. ಒಂದು, ಜನಸಾಮಾನ್ಯರು ತಮ್ಮ ಸುರಕ್ಷತೆಗಾಗಿ ತೆಗೆದುಕೊಳ್ಳಬೇಕಾದಂಥ ಮುನ್ನೆಚ್ಚರಿಕೆಯನ್ನು ಮರೆತು ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಆಸ್ಪತ್ರೆಯ ಉಸ್ತುವಾರಿಗಳಾಗಿರುವಂಥ ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ಮರೆತು ಬಿಟ್ಟಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ESI ಆಸ್ಪತ್ರೆಯಲ್ಲಿ ಹೇಳಿಕೊಳ್ಳುವಂಥ ಅಗತ್ಯಕ್ಕೆ ತಕ್ಕಂತೆ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ. ಇಲ್ಲಿ ಸಿಬ್ಬಂದಿಗಳು ವೈದ್ಯರು ಮತ್ತು ನರ್ಸ್ಗಳ ಕೊರತೆ ಇರೋ ಕಾರಣಕ್ಕಾಗಿ ಇಲ್ಲಿರುವ ಪೇಷಂಟ್ಗಳನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಹೀಗಾಗಿ ಪೇಷಂಟ್ ಅಟೆಂಡರ್ಗಳು ಹೋಗ್ಬೋದು ಅಂಥೇಳಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರಂತೆ. ಸೊ ಈ ಕಾರಣದಿಂದಾಗಲೇ ಒಂದೊಂದು ಪೇಷಂಟ್ಗೆ ಮೂರ್ನಾಲ್ಕು ಜನ ಅಟೆಂಡರ್ಗಳಿರ್ತಾರೆ. ಅವ್ರಿಗೆ ಊಟ ಮಾಡಿಸ್ತಾರೆ, ಅಲ್ಲೇ ವಾಸ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಇರಲಿಕ್ಕೂ ಕೂಡ ಜಾಗವಿಲ್ಲ, ಅಲ್ಲೇ ವಾಸ ಮಾಡ್ತಾರೆ. ಅಲ್ಲಿ ಪೇಷಂಟ್ ಅಟೆಂಡರ್ಗಳು ತಮ್ಮ ಮನೆಗಳಿಗೂ ಕೂಡ ಹೋಗ್ತಾರೆ. ಮನೆಗಳಿಗೆ ಹೋದಾಗ ಇಡೀ ಕುಟುಂಬ ಸೋಂಕಿತ ಕುಟುಂಬವಾಗಿ ಮಾರ್ಪಡುತ್ತೆ ಅನ್ನೋ ಅಪಾಯವನ್ನು ಜನ ಮರೆತಿದ್ದಂತೆ ಕಾಣಿಸ್ತಾ ಇದೆ. ಸೋಂಕಿತ ಅಂತ ಹೇಳಿದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಆತನನ್ನು ಟಚ್ ಕೂಡ ಮಾಡಬಾರ್ದು. ಇಲ್ಲಿಯೂ ಕೂಡ ಕೆಲವಷ್ಟು ನಿಯಮಗಳಿದೆ, ಅದು ಕೇವಲ ಫಲಕ ಗೋಡೆಯ ಮೇಲೆ ಫಲಕಗಳಿಗೆ ಮಾತ್ರ ಸೀಮಿತವಾಗಿದೆ. ಕೋವಿಡ್ ವಾರ್ಡ್ ಮುಂದೆ ಇದು ನಿರ್ಬಂಧಿತ ಪ್ರದೇಶ, ಯಾರಿಗೂ ಕೂಡ ಪ್ರವೇಶ ಇಲ್ಲ, ನೋ ಎಂಟ್ರಿ ಬೋರ್ಡ್ ಹಾಕಿದ್ದಾರೆ. ಆದರೆ ಅನಾಯವಾಸಿ ಯಾರು ಬೇಕಾದ್ರು ಹೋಗ್ಬೋದು, ಯಾರು ಬೇಕಾದ್ರು ಬರ್ಬೋದು. ಹೀಗಾಗಿ ಕೋವಿಡ್ ಕೇರ್ ಸೆಂಟರ್ ಅಂತ ಅನ್ಸ್ಕೊಳ್ಳಿ ಅಂತ ರಾಜಾಜಿನಗರದ ESI ಆಸ್ಪತ್ರೆ ಕೋವಿಡ್ ಹರಡುವಂಥ ಆಸ್ಪತ್ರೆಗೆ ಮಾರ್ಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ, ಕೋವಿಡ್ ತಡೆಯಲ್ಲಿ ಯಾವ ಅಂಕುಶವನ್ನು ಹಾಕುತ್ತೆ ಅಂತ ನೋಡಬೇಕಿದೆ ಶರ್ಮಿತಾ.